ಸಾರಿ ಇದ್ರ ಬಗ್ಗೆ ಎಂ ಪಿ ತನಕ ಹೇಳ್ಕೊಂಡಿದ್ದೀನಿ ಸರ್, ಎಂ ಪಿ ಅವ್ರು ಹೇಳಿದ್ರೆ ಅವ್ರು ಹೇಳ್ತೀನಿ ಅಂತ, ಎಂ ಎಲ್ ಎ ಅವ್ರು ಹೇಳ್ತಾರೆ ಕ್ರಮ ತಗೊಳ್ಳಿ ಅಂತ ಸರ್. ಬತ್ತಿ ಏನು ನಮ್ಮ ಹತ್ರ ವೋಟ್ ಬ್ಯಾಂಕ್ ಇಲ್ಲ ಸರ್, ಅವ್ರ ಹತ್ರ ವೋಟ್ ಬ್ಯಾಂಕ್ ಇದೆ, ನಮ್ಗೆ ಅದೇ ಸರ್ ಡಿಸ್ವಾಂಟೇಜ್ ಆಗ್ತಿರೋದು. ನಮ್ಮಮ್ಮ ನಮ್ಮ ನಾನಿದ್ದೀನಿ, ಬೇರೆ ಯಾರಿಲ್ಲ, ಅವ್ರ ಹತ್ರ ಜಾಸ್ತಿ ಅದ ಇದಾರೆ, ವೋಟ್ ಬ್ಯಾಂಕ್ ಇದೆ, ನಮ್ಮ ಹತ್ರ ವೋಟ್ ಬ್ಯಾಂಕ್ ಇಲ್ಲ ಸರ್. ಬೇಕಾದ್ರೆ ಸರ್ ನಮ್ಮ ಕಮಾಂಡರ್ ನಂಬರ್ ಕೊಡ್ತೀನಿ, ಹಿಂದಿ ಮಾತಾಡ್ತಾರೆ ಸರ್, ಬೇಕಾದರೆ ಎಲ್ಲರೂ ಕೇಳ್ಬೋದು ಸರ್. ನಾನು ಜಮೀನ್ ಗಲಾಟೆಯೇ ಬಂದಿರೋ ಸರ್, ಪ್ರತಿ ಸಲ ಜಮೀನ್ ಗಲಾಟೆಯಿಂದನೇ ಬರ್ತೀವಿ ಸರ್. ಅಲ್ಲ ಸರ್, ಈಗ ನಾನು ಹೇಳ್ಕೊಂತೀನಿ ಸರ್, ನನಗೆ ಈ ಥರ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಯೂನಿಟ್ ಕಡೆಯಿಂದನೂ ಡಿ ಸಿ ಸರ್ಗೆ ಲೆಟ್ರ್ ಕೊಟ್ಟಿದ್ದಾರೆ ಸರ್, ಡಿ ಸಿ ಸರ್ ಯಾವುದೂ ಕ್ರಮ ತೊಗೊಂಡಿಲ್ಲ ಸರ್, ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ ಈ ಹಿಂಸೆ ಅಂತ. ನನ್ನ ಯಾವುದೋ ಒಂದು ಕೇಸಲ್ಲಿ ಕ್ರಿಮಿನಲ್ ಕೇಸಲ್ಲಿ ಬುಕ್ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡ್ತಾರೆ, ಜಗಳ ಮಾಡಕ್ಕೆ ಬರ್ತಾರೆ, ಬಟ್ ನಾನು ಅದು ಇದಕ್ಕೆಲ್ಲ ಹೋಗೋದು ಇಲ್ಲ ಸರ್. ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ನಾನು ಆರ್ಮಿಯಲ್ಲಿ ಆನ್ ಸರ್ವಿಸಲ್ಲಿ ಆಗಿದ್ದೀನಿ. ನಮ್ಮ ತಾಯಿ ನಮ್ಮ ಮಾವಳ್ಳಿ ಸರ್, ನಮ್ಮ ತಾಯಿ ಹೆಸರು ಅಮ್ಮಕ್ಕ, ಮಾವಳ್ಳಿ ಸರ್, ಬಂಗಾರಪೇಟೆ ತಾಲೂಕು ಮಾವಳ್ಳಿ ಸರ್. ಸರ್ ನಾವು ವಾಸವಾಗಿರೋದು ಮಾವಳ್ಳಿಯಲ್ಲೇ, ನಮ್ಗೆ ಸ್ವಲ್ಪ ಲ್ಯಾಂಡ್ ಇಶ್ಯೂ ಇರೋದ್ರಿಂದ ತಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಡ್ದು ಇದೇ ಇಷ್ಟೇ ನ್ಯಾಯ ಕೊಡಿಸ್ಬೇಕಂತೀವಿ. ಏನಂದರೆ ಸರ್, ಒಬ್ಬ ವ್ಯಕ್ತಿ ನಮ್ಮೂರಲ್ಲಿ ಮುನಿವೆಂಕಟಮ್ಮ ಅಂತ ಒಂದು ಕಡೆ ಹೋಗ್ತಾರೆ, ಇನ್ನೊಂದು ಕಡೆ ವೆಂಕಟಮ್ಮ ಅಂತ ಹೋಗ್ತಾರೆ. ಅದೇ ಥರ ರೆಕಾರ್ಡ್ಸ್ ಪ್ರೂವ್ ಮಾಡಿಸಿ ರೆವಿನ್ಯೂ ಇಲಾಖೆಯಿಂದ ಸುಮಾರು ಜಮೀನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಆ ಕಡೆ ವೆಂಕಟಮ್ಮ ಅಂತ ಹೋಗ್ತಾರೆ ಒಂದು ಗ್ರಾಮದಲ್ಲಿ, ಈ ಕಡೆ ಮುನಿವೆಂಕಟಮ್ಮ ಅಂತ ಬರ್ತಾರೆ. ರೆವಿನ್ಯೂ ಇಲಾಖೆಯಿಂದ ಈ ಥರ ರೆಕಾರ್ಡ್ಸ್ ಮಾಡಿಕೊಂಡು ಸುಮಾರು ಜಮೀನು ಅವ್ರು ಮಂಜೂರು ಮಾಡಿಕೊಂಡು ನಮ್ಗೆ ತೊಂದರೆ ಕೊಡ್ತಿದ್ದಾರೆ. 97ರಲ್ಲಿ ವೆಂಕಟಮ್ಮ ಅನ್ನೋ ವ್ಯಕ್ತಿಗೆ 4 ಎಕರೆ ಮಂಜೂರು ಮಾಡ್ತಾರೆ, ವೆಂಕಟಮ್ಮಗೆ ಸರ್ 1977ರಲ್ಲಿ ಸರ್ಕಾರದಿಂದ ಮಂಜೂರಾಗಿರತ್ತೆ ಸರ್, ಸರ್ಕಾರದಿಂದ ಮಂಜೂರಾಗಿ ಸರ್ ಹಕ್ಕುಪತ್ರ ಇದೆ ಇದು ಸರ್. ಇದು ಮರಗಲ್ ಪಂಚಾಯತಿಗೆ ಸೇರ್ತದೆ ಈ ಸರ್, ನಮ್ಮದು ಮರಗಲ್ ಪಂಚಾಯತಿ ಕಸ್ಬಾ ಹೋಬಳಿ ಬರ್ತದೆ, ಮರಗಲ್ ಪಂಚಾಯತಿಗೆ ಸೇರ್ತದೆ. ಇಲ್ಲೋಗಿ ವೆಂಕಟಮ್ಮ ಅಂತ ಪ್ರೂವ್ ಮಾಡ್ತಾರೆ, ಮತ್ತು ಅಲ್ಲಿ 4 ಎಕರೆ ಹಕ್ಕುಪತ್ರ ಪಡ್ಕೊಂಡು ಮಾವಳಿಗೆ ಬರ್ತಾರೆ ಸರ್, ಮುನಿವೆಂಕಟಮ್ಮ ಅಂತ ವ್ಯಕ್ತಿ ಒಬ್ಳೆ. ಅವರಪ್ಪ ಹೆಸರು ಒಂದು ಕಡೆ ಕೊಡ್ತಾನೆ ವೆಂಕಟರಮಣ ಭವಿ ಅಂತ, ವೆಂಕಟಮ್ಮ ಅವರಪ್ಪ ಹೆಸರು ಮುನಿಯಪ್ಪ ಅಂತ ಒಂದು ಕಡೆ ಕೊಡ್ತಾನೆ, ಅಲಿಯಾಸ್ ವೆಂಕಟರಮಣ ಅಂತ ಒಂದು ಕಡೆ ಅದರಲ್ಲಿ ಹೆಸರು ಕೊಡ್ತಾನೆ ಸರ್ ವೆಂಕಟಮ್ಮನಿಗೆ, ತಂದೆಗೆ ಸರ್. ವೆಂಕಟಮ್ಮ ಡಾಟರ್ ಆಫ್ ಲೇಟ್ ಮುನಿಯಪ್ಪ ಅಲಿಯಾಸ್ ವೆಂಕಟರಮಣ, ಇದು ಮರಗಲ್ ಗಡಿಯಲ್ಲಿ ಕೊಡ್ತಾನೆ ಸರ್, ಮರಗಲ್ ಪಂಚಾಯತಿಯಲ್ಲಿ. ಮತ್ತು ಇದೇ ವ್ಯಕ್ತಿ ಮಾವಳ್ಳಿ ಪಂಚಾಯತಿಗೆ ಬಂದು ಮುನಿವೆಂಕಟಮ್ಮ ಅಂತ ಗ್ರ್ಯಾಂಟ್ ಮಾಡ್ಕೊಂತಾರೆ ಸರ್. ಅದರಲ್ಲಿ ಅವ್ರ ತಂದೆ ಹೆಸರು ವೆಂಕಟರಮಣ ಭೋವಿ, ಅವ್ರ ತಂದೆ ಹೆಸರು ವೆಂಕಟರಮಣ ಭೋವಿ. ಇಲ್ಲಿ 4 ಎಕರೆ ಮಂಜೂರು ಮಾಡ್ಕೊಂತಾರೆ ಸರ್ ಒಂದೇ ವ್ಯಕ್ತಿ. ಇಷ್ಟ ಅಲ್ಲದೆ ಎರಡು ಸರ್ವೆ ನಂಬರ್ ಕೋರ್ಟ್ಗೆ ಹೋಗುತ್ತೆ ಸರ್, ಕೋರ್ಟಲ್ಲಿ ಸಹ ಒಂದು ಕಡೆ ವೆಂಕಟಮ್ಮ ಅಂತ ಹೋಗಿ ತಮ್ಮ ಇಂಪ್ರೆಷನ್ ಕೊಟ್ಟಿರ್ತಾರೆ, ಒಂದು ಕಡೆ ಮುನಿವೆಂಕಟಮ್ಮ ಅಂತ ತಮ್ಮ ಇಂಪ್ರೆಷನ್ ಕೊಡ್ತಿತ್ತು ಸರ್. ಇಷ್ಟೇ ಅಲ್ಲ ಸರ್, ಸುಮಾರು 40 ಎಕರೆ ಇದೆ, ಬಟ್ ಈ 2 ಸರ್ವೆ ನಂಬರಿಂದ ನಮ್ಗೆ ತೊಂದರೆ ಆಗ್ತಿದೆ, ಅದಕ್ಕೆ ನಿಮ್ಮ ಮುಂದೆ ಇದು ಇಡ್ತೀವಿ ಸರ್. 1 ರಲ್ಲಿ 53 ಎಬೋವ್ ಅಂತ ಕೊಟ್ಟಿದ್ದಾರೆ, 1 ರಲ್ಲಿ 45 ಇಯರ್ಸ್ ಅಂತ ಕೊಟ್ಟಿರಿ ಸರ್. ಸರ್ ಪೊಲೀಸ್ ಕಂಪ್ಲೇಂಟ್ಗೂ ಕೇಳಿದ್ವಿ, ಈ ಸಿವಿಲ್ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ನೀವು ರೆವಿನ್ಯೂ ಕಡೆ ಹೋಗಬೇಕು ಸರ್. ಇದೇ ಕೇಸ್ನ ನಾನು ಸುಮಾರು ಸರಿ ಎ ಸಿ ಸರ್ಗೆ ಮತ್ತು ಡಿ ಸಿ ಸರ್ಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ ಸರ್, ರಜಾ ಬಂದಾಗೆಲ್ಲ ಮನವಿ ಮಾಡ್ಕೊಂಡಿದ್ದೀನಿ, ಈ ಸರಿನೂ ಸಹ ಮನವಿ ಮಾಡ್ಕೊಂಡೆ. ಈ ಸರಿ ಮನವಿ ಮಾಡ್ಕೊಂಡಿದ್ದಾಗ ಡಿ ಸಿ ಸರು ಎ ಸಿ ಮೇಡಮ್ಗೆ ರೆಫರ್ ಮಾಡಿದ್ರು ಸರ್, ಎ ಸಿ ಮೇಡಮ್ ಸ್ಪಾಟ್ ಮಜರ್ಗೆ ಮಾಡೋಕ್ಕೆ ಹೇಳಿದರು. ಎ ಸಿ ಮೇಡಮ್ ಸ್ಪಾಟ್ ಮಜರ್ ಬಂದು ಎ ಸಿ ಮೇಡಮ್ ಹೇಳ್ತಾರೆ ಸರ್, ಇದನ್ನು ನಾವು ನೋಡ್ಕೊಂತೀವಿ, ಪ್ರತಿ ಸಲ ನಾನು ರಜಾ ಬಂದಾಗೆಲ್ಲ 6 ತಿಂಗಳಿಗೊಮ್ಮೆ ಡಿ ಸಿ ಸರ್ನ ಎ ಸಿ ಸರ್ನ ನಾನು ಭೇಟಿ ಆಗ್ತೀನಿ, ಭೇಟಿ ಆದಾಗೆಲ್ಲ ಇದೇ ಮಾತು ಹೇಳ್ತಾರೆ, ಈ ಸರಿನೂ ನಾವು ನೋಡ್ಕೊಂತೀವಿ ನಾವು ನೋಡ್ಕೊಂತೀವಿ ಅಂತಾರೆ, ಬಟ್ ಯಾವುದೇ ನ್ಯಾಯ ಸಿಕ್ಕಿಲ್ಲ ಸರ್ ಇಲ್ಲಿ ತನಕ ಸರ್. ಬಂದೋಬಸ್ತ್ಗೆ ಸರ್ ಈಗ ಸರ್ಕಾರಿ ಗೋಮಾಳದಲ್ಲಿ ನಾನು 10 ಗಂಟೆಗಿದ್ದೀನಿ ಸರ್,
ಸರ್ಕಾರಿ ಸರ್ಕಾರಿ ಬರೀ ಹತ್ತು ಗಂಟೆ ನಾನು ಪೊಸಿಷನ್ ಅಲ್ಲಿದ್ದೀನಿ ಸರ್. ಆ ಕಡೆ ಬೇರೆಯವ್ರು ಇದಾರೆ, ಸಮಾಧಿಗಳು ಸಹ ಇದಾವೆ. ಆ ಸಮಾಧಿಗಳು ಸೇರಿ ರೆವಿನ್ಯೂ ಇಲಾಖೆ ಅವ್ರು ಮಂಜೂರಾತಿ ಮಾಡಿಬಿಟ್ಟಿದೆ ಸರ್. ಸರ್ ಈ ಕಡೆ ಬೇರೆಯವ್ರು ಇದಾರೆ ವೆಸ್ಟ್ಗೆ, ನಾವು ಈ ಕಡೆಗಿದ್ದೀವಿ. ಆ ವೆಸ್ಟ್ ಆ ವೆಸ್ಟ್ನ ಸೇರಿರೋದು ಬೇರೆಯವ್ರು ಇದ್ರು ಸಹ ಪೊಸಿಷನಲ್ಲಿ ಸಮಾಧಿಗಳು ಇದ್ರು ಸಹ ಅದನ್ನೂ ಸೇರಿ ಅವ್ರಿಗೆ ಮಂಜೂರಾತಿ ಮಾಡಿಬಿಟ್ಟಿದ್ದಾರೆ ಸರ್ ಈ ರೆವಿನ್ಯೂ ಇಲಾಖೆ. ನನಗೊಬ್ಬನಿಗೆ ಅಲ್ಲ ಸರ್, ಇದರಿಂದ ಸುಮಾರು 4 ಸರ್ವೆ ನಂಬರ್ ತೊಂದರೆ. ಇದರಿಂದ ನಾನು ರೇಸಿ ಮೇಡಮ್ಗೆ ಮೊನ್ನೆನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಾವು ಕ್ರಮ ತೊಗೊಂತೀವಿ ಅಂತಾರೆ ಸರ್. ಪ್ರತಿ ಅಧಿಕಾರಿನೂ ಕ್ರಮ ತೊಗೊಂತೀವಿ ತೊಗೊಂತೀನಿ ಅಂತಾರೆ, ಬಟ್ ಯಾವುದು ನ್ಯಾಯ ಸಿಕ್ಕಿಲ್ಲ ಸರ್. ಮನವಿ ಮಾಡ್ಕೊಂಡಿರೋದು ಪ್ರತಿ ಸಲ ಮನವಿ ಮಾಡ್ಕೊಂಡಿರೋದು, ಅಕ್ನಾಲಜ್ಮೆಂಟ್ ಸಹ ನನ್ನ ಹತ್ರ ಇದಾವೆ ಸರ್. ಮತ್ತೆ ಇನ್ನೊಂದು ಸರಿ ಏನು ಹೇಳ್ತಾರೆ ಅಂತಂದರೆ, ನೀವು ಕೋರ್ಟ್ಗೆ ಹೋಗಿ ಅಂತಾರೆ ಸರ್. ರೆವಿನ್ಯೂ ಇಲಾಖೆ ತಪ್ಪು ಮಾಡೋದ್ರಿಂದ ನಾವು ಎಷ್ಟು ವರ್ಷ ಅಂತ ಕೋರ್ಟ್ ತಿರ್ಗೋ ಸರ್. ನಾನು ಈಗ ಇನ್ನ ಆನ್ ಸರ್ವಿಸಲ್ಲಿ ಇದ್ದೀನಿ ಸರ್, ಆರ್ಮಿಯಲ್ಲಿದ್ದೀನಿ. ಬಟ್ ನನ್ನ ಕಡೆ ಏನಾದ್ರು ತಪ್ಪಿದ್ರೆ ರೆವಿನ್ಯೂ ಅಧಿಕಾರಿಗಳು ನನ್ನ ಮೇಲೆ ಕ್ರಮ ತೊಗೊಳ್ಳಿ ಸರ್. ನನ್ನ ಸರ್ವಿಸರಲ್ಲಿ ಇರೋದ್ರೆ ನನ್ನ ಮೇಲೆ ಇನ್ನೂ ಆಕ್ಷನ್ ಜಾಸ್ತಿ ಆಗತ್ತೆ, ಅವ್ರು ಭೋವಿಸಿ ಬರ್ತಾರೆ ಸರ್. ಹೌದು ಸರ್, ಸರ್ ನಾವು ಭೋವಿಸಿ ಸರ್. ಸರ್ ಕೋರ್ಟ್ಗೆ ಎಷ್ಟು ವರ್ಷ ಕೋರ್ಟಲ್ಲೇ ನಡೀತಿದೆ ಸರ್, ಇದರಿಂದ 4 ಸರ್ವೆ ನಂಬರ್ ತೊಂದರೆ ಇದೆ ಸರ್. ಸರ್ ಕೋರ್ಟ್ ಕಡೆನೂ ಫೈಟ್ ಮಾಡ್ತಿದ್ದಾರೆ ಸರ್, ಕೋರ್ಟ್ ಕಡೆನೂ ಫೈಟ್ ಮಾಡ್ತಿದ್ದಾರೆ. ಬಟ್ ಸುಮಾರು ವರ್ಷಗಳಿಂದ ಎಳಿತಾ ಇದೆ. ನಂತರ ಅನುಭವಿಸ್ತಿರೋರು 4 ಜನ ಇದ್ದಾರೆ ಸರ್. ಆ ಸಮಾಧಿಗಳು ಸೇರಿ ರೆವಿನ್ಯೂ ಇಲಾಖೆ ಅಲ್ಲಿ ಜಾಗಕ್ಕೆ ಬರದೆ ಅವ್ರು ಮಂಜೂರಾತಿ ಮಾಡಿಕೊಟ್ಟು ಸರ್ವೆ ಇಲಾಖೆಯಿಂದ ಮನೆಗಳು ಕೂತ್ಕೊಂಡು ಸ್ಕೆಚ್ಗಳು ಮಾಡಿಸಿ ಅಕ್ಕಪಕ್ಕ ಯಾರು ಇದ್ದಾರೆ ಅಂತ ಅವ್ರ ಸೈನ್ ಒಂದು ಸಹ ಇರಲ್ಲ ಸರ್ ರೆಕಾರ್ಡಲ್ಲಿ. ಆ ರೆಕಾರ್ಡ್ಸ್ ಬೇರೆ ತೊಗೊಂಡಿದ್ದೀನಿ ಸರ್ ನಾನು. ಒಂದು ಕುಟುಂಬಕ್ಕೆ ಸರ್ಕಾರದಿಂದ 4 ಎಕರೆ ಇದೆ ಸರ್, ಬಟ್ ಇವ್ರು ಸುಮಾರು 40 ಎಕರೆ ಮೇಲೆ ಪಡ್ಕೊಂಡಿರ್ತಾರೆ. ಯಾವ ರೀತಿ ಪಡ್ಕೊಂಡ್ರೆ ದುಡ್ಡು ಕೊಟ್ಟರೆ ಇನ್ನೂ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ ರೆವಿನ್ಯೂ ಇಲಾಖೆ. ಅದರೆಲ್ಲ ನಮ್ದೇ ಸರ್. ಸರ್ 4 ಎಕರೆ 4 ಗಂಟೆ ನಮ್ಮದು ಸರ್ವೆ ನಂಬರ್ 177 ಸರ್. 4 ಎಕರೆ 4 ಗಂಟೆ ನಾವು ಕ್ರಯ ಆಗಿದೆ ಸರ್, ನಮಗೆ ಯಾವುದು ಗೋಮಾಳ ಇಲ್ಲ. ಕ್ರಯ ಆಗ್ಬೇಕಂತಂದ್ರೆ 10 ಗಂಟೆ ನಾವು ಸರ್ಕಾರಿ ಗೋಮಾಳದಲ್ಲಿ 92ರಲ್ಲಿ ನಾವು ಪೊಸಿಷನಲ್ಲಿ ಇದ್ವಿ. ನಮ್ಮ ಮಾರಿರೋರು ಪೊಸಿಷನಲ್ಲಿ ಇದ್ರು. ಆ ಕಡೆ 4 ಕಡೆ ವೆಸ್ಟ್ ಈಸ್ಟ್ ಯಾರು ಇದ್ದಾರೋ ಚೆಕ್ ಬಂದಿ ಪ್ರಕಾರನೂ ನಮ್ಮ ರೆಕಾರ್ಡಲ್ಲಿ ಅದೇ ಥರ ಇದೆ. ಬಟ್ ಆನ್ ಗ್ರೌಂಡಲ್ಲಿ ಸೇಮ್ ಹೀಗೆ ಹೋದ್ರು ನೀವು ತಾವೆಲ್ಲರೂ ಹೋದ್ರೂ ಅದೇ ಥರ ಸಿಗೋದು ಸರ್. ಬಟ್ ರೆವಿನ್ಯೂ ಡಾಕ್ಯುಮೆಂಟ್ಸಲ್ಲಿ ಸರ್ವೆ ಡಾಕ್ಯುಮೆಂಟ್ಸಲ್ಲಿ ಬೇರೆ ಥರ ಇದೆ ಸರ್, ಬೇರೆ ಥರ ಇದೆ ಸರ್. ಅರ್ಜಿ ಹಾಕಿದ್ವಿ ಸರ್ ಒಂದೇ ಸರ್, ಈಗ ವ್ಯಕ್ತಿ ಒಬ್ಬಳೇ 2 ಜಾಗದಲ್ಲಿ ಹೆಂಗೆ ಹೋಗೋಕ್ಕಾಗತ್ತೆ ಸರ್. ಇಷ್ಟಲ್ಲ ಸರ್, ಅವ್ರಿಗೆ ಮಂಜೂರಾಗಿರೋ ಸುಮಾರು 40 ಎಕರೆ ಒಂದೇ ಕುಟುಂಬಕ್ಕೆ 40 ಎಕರೆ ರೆವಿನ್ಯೂ ಇಲಾಖೆ ದುಡ್ಡು ಕೊಟ್ಟರೆ 50 ಎಕರೆ ಮಾಡ್ಕೊಟ್ಬಿಡುತ್ತೆ ಸರ್. ಬಡವ್ರು ಏನಾಗತ್ತೆ ಸರ್, ನಮ್ಮಂಥವ್ರು 10 ಗಂಟೆಗಿರೋರು ಏನಾಗತ್ತೆ ಸರ್. ಅಲ್ಲಿ ಜಮೀನು ಇಲ್ಲದೆ ಮನೆಗಳು ಕಟ್ಕೊಳಕ್ಕಿಲ್ಲದೆ ಜನ ಇನ್ನೂ ಇದ್ದಾರೆ ಸರ್. ನೆನ್ನೆ ಎಸಿ ಮೇಡಮ್ ಬಂದಾಗ ಕೇಳಿದೆ ಸರ್, ಕೇಳೋದಕ್ಕಿದ್ದೆಲ್ಲ ನಾವು ನೋಡ್ಕೊಂತೀವಪ್ಪ ಅಂತಾರೆ ಸರ್. ಪ್ರತಿ ಒಂದು ಅಧಿಕಾರಿನ ನಾವು ನೋಡ್ಕೊಂತೀವಿ ಅಂತಾರೆ ಸರ್. ನ್ಯಾಯ ಇಲ್ಲಿ ತನಕ ಸಿಕ್ಕಿಲ್ಲ ಸರ್ ನನಗೆ. ನಾನು ಬರೋದು ಸರ್, 6 ತಿಂಗಳಿಗೆ ಒಮ್ಮೆ ಬರ್ತೀನಿ ಸರ್ ರಾಜ್ಯದಲ್ಲಿ. ಪ್ರತಿ ಸಲ ನಾನು ಇದ್ರ ಅರ್ಜಿ ರೈಸ್ ಮಾಡ್ತೀನಿ, ರಜಾ ಹೋಗ್ಬೇಕಾದ್ರೆ ಪೋಸ್ ಮಾಡ್ತಾರೆ ಸರ್, ಮತ್ತೆ ಟೇಕಪ್ ಆಗಲ್ಲ ಸರ್. ವೆಂಕಟರಾಜು ಸರ್ DC ಸರ್ ಇದ್ರು ಸರ್, ಕ್ರಮ ತಗೊಂಡ್ರು. ಅವ್ರು ತಗೊಳ್ಳೋಷ್ಟೊತ್ತಿಗೆ ಟ್ರಾನ್ಸ್ಫರ್ ಆಯ್ತು ಸರ್, ಮತ್ತೆ ಅಲ್ಲಿಗೆ ಸ್ಟಾಪ್ ಆಯಿತು. ಅವ್ರು ಇದೇ ತಡೆ ಮಾಡಿ ಸರ್ ಸುಮಾರು 18 ಎಕರೆ ಸರ್ಕಾರಕ್ಕೆ ವಜೆ ಆಗಿದೆ, ಆದ್ರೂ ಸಹ ಕ್ರಮ ತಗೊಂತಿಲ್ಲ ಸರ್ ರೆವಿನ್ಯೂ ಇಲಾಖೆ. ಅದ್ರ ಸಹ ಕ್ರಮ ತಗೊಂತಿಲ್ಲ, ವರ್ಷ ಪಡಿಸ್ಬೇಕಾಗಿತ್ತು ಅವ್ರ ಜಮೀನೆಲ್ಲ, ಅದನ್ನು ತಗೊಳ್ಳಲ್ಲ. ಅವ್ರಿಗೆ ಆದೇಶ ಆಗಿ ಸರ್ 4 ವರ್ಷ ಮೇಲಾಗಿದೆ, 2020 ಆದೇಶ ಆಗಿದೆ ಸರ್, ಅದು ಸರ್ಕಾರಕ್ಕೆ ತಗೊಂಡಿಲ್ಲ ಸರ್. ಮೇಡಮ್ ನೋಡ್ಸಿದ್ರೆ ನಾವು ತಗೊಂತೀವಪ್ಪ ಅಂತಾರೆ ಸರ್. 4 ವರ್ಷ ಬೇಕಾಗಿದೆಯಾ ಸರ್? ಸರ್ ನಮ್ಮ ತಾಯಿ ಒಬ್ಬರ ನಮ್ಮ ತಾಯಿ ತಂದೆ ಇರ್ತಾರೆ ಸರ್, ಹೋದ್ರೆ ಮತ್ತೆ ಇದೀಗ ಸ್ಟಾಪ್ ಆಗುತ್ತೆ. ನಾನು ಈಗ ನಾಳೆ ಹೋದ್ರೂ ಇಲ್ಲಿ ಮುಕ್ತಾಯ ಮಾಡ್ತಾರೆ ಸರ್, ಮತ್ತೆ ಟೇಕಪ್ ಆಗಲ್ಲ ಸರ್. ಅದೇ ಸರ್ ಕೇಸು ಈಗ ಸುಮಾರು ಜನ ಹಾಕೊಂಡಿದ್ದಾರೆ, 10 ವರ್ಷ ಮೇಲಾಗಿದೆ ಸರ್. ರೆವಿನ್ಯೂ ಇಲಾಖೆ ಮಾಡೋ ತಪ್ಪಿಂದ ನಮ್ಮಂತ ಅನಾಥರಿಗೆ ಈ ಗತಿ ಬರುತ್ತೆ ಸರ್. ಕೆಲವರು ಸರ್ ಊಟ ಮಾಡೋಕ್ಕಿಲ್ಲ, ಈ ಸರ್ವೆ ನಂಬರ್ ತೊಂದರೆಗೊಳಗಾಗಿರೋರು ಊಟ ಮಾಡೋಕ್ಕಿಲ್ಲ, ಕೋರ್ಟ್ಗೆ ಹೋಗ್ತಿದ್ದಾರೆ ಪಾಪ ಅಂಥವರೆಲ್ಲ ಇದ್ದಾರೆ ಸರ್. ಸಮಾಧಿಗಳು ಸಮಾಧಿ ಸುಮಾರು 40 ವರ್ಷ ಸಮಾಧಿ ಮರಗಳನ್ನೆಲ್ಲ ರೆವಿನ್ಯೂ ಇಲಾಖೆ ಮನೆಗಳು ಕೂತ್ಕೊಂಡು ಅವ್ರಿಗೆ ಮಾಡಿಕೊಟ್ಬಿಟ್ರೆ ಏನು ಸರ್ ಆಗೋದು? ಅವ್ರ ಜಮೀನು ಇಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಸರ್ ಜಮೀನು, ಅದಕ್ಕೆ ಮುಂಚೆನೇ 40 ಎಕರೆ ಅವ್ರಿಗಿದೆ, ಆದರೂ ಮಾಡ್ಕೊಡ್ತಾರಲ್ಲ ಸರ್. ಈ ತೊಂದರೆ ಮಾಡ್ಬೇಕಂತ ಮಾಡೋದು ಸರ್. ಸರ್ ಯಾಕಂತಂದ್ರೆ ನಾನು ಇರೋದಲ್ಲಿ ಇಂಥದ್ದೆಲ್ಲ ಗೊತ್ತಾಗಲ್ಲ, ಬಟ್ ನಾನು ಅಲ್ಲೋದ್ರೆ ಸರ್ ಡ್ಯೂಟಿ ಬಗ್ಗೆ ಗಮನ ಇರುತ್ತೆ, ಮನೆ ಕಡೆ ಗಮನ ಇರಲ್ಲ. ನಮ್ಮ ತಾಯಿ ಇರ್ತಾರೆ, ನಮ್ಮ ತಾಯಿ ನಮ್ಮ ತಂದೆ ಇರ್ತಾರೆ ಸರ್, ಅವ್ರಿಗೇನು ಗೊತ್ತಾಗಲ್ಲ. ಏನಿದ್ರು ನನ್ನ ಫೋನಲ್ಲಿ ಇವ್ರಿಗೆ ಲಾಯರ್ಗೆ ಹೇಳಬೇಕು, ಅವ್ರು ಏನೋ ಫಾಲೋಅಪ್ ಮಾಡ್ಬೇಕು ಅಷ್ಟೇ ಸರ್. ಅದು ಬಿಟ್ರೆ ಬೇರೆ ಏನು ನಮ್ಗೆ ಈ ಕಡೆ ಗಮನನೇ ಬರಲ್ಲ ಸರ್ ಅಲ್ಲಿ ಡ್ಯೂಟಿಯಲ್ಲಿದ್ದರೆ.
ಸರ್ ಈಗ ನನ್ನ ನನ್ನ ಕಂಡೀಷನ್ ಏನಿದೆ ಅಂತಂದ್ರೆ ಬೇಕಾದ್ರೆ ಡ್ಯೂಟಿ ಬಿಟ್ಬಿಡ್ತೀನಿ ಸರ್, ನನ್ನ ನ್ಯಾಯ ಬೇಕು ಸರ್. ನಾನು ಬೇಕಾದ್ರೆ ಸರ್ ಈಗ ಒಂದು ತಿಂಗಳು ರಜದಲ್ಲಿ ಬಂದಿದ್ದೀನಿ, ನಾನು ನನ್ನ ಮೇಲೆ ನಾನು ತಪ್ಪು ಮಾಡ್ತಿದ್ದೀನಿ ನನ್ನ. ಅದೇ ಸರ್ ಈಗ ಒಂದು ತಿಂಗಳು ನಾನು ಡ್ಯೂಟಿಗೆ ಹೋಗೋದ ಬೇಡ ಸರ್, ನನ್ನ ನ್ಯಾಯ ಬೇಕಷ್ಟೇ. ಯಾಕಂತಂದ್ರೆ ನಮ್ಮ ತಾಯಿ ತಂದೆ ನನ್ನ ಬೆಳೆಸಿ ಇಲ್ಲಿ ತನಕ ಕೊಟ್ಟು ಅವ್ರು ಅನುಭವಿಸ್ತಿದ್ರೆ ನಾನು ಹೆಂಗೆ ಸರ್ ನೆಮ್ಮದಿ ಆಗಿರೋದು? ಅದ್ರಿಂದ ಆ ಜಮೀನಿಂದ ಒತ್ಕೊಂಡು ಹೋಗೋದೇನಿಲ್ಲ ಸರ್, ನನ್ನ ಗುಂಡೋಡ್ದು ಅಲ್ಲಿ ಸತ್ತೋದ್ರೆ ನನಗೆ ಏನು ಬರೋಲ್ಲ ಸರ್. ಬಟ್ ನಮ್ಮ ತಂದೆ ತಾಯಿ ಎಲ್ಲಿ ನೆಮ್ಮದಿ ಆಗಿರ್ತಾರೆ ಸರ್? ಸರ್ ಇದರಿಂದ ನಾಲ್ಕು ಜನಕ್ಕೆ ತೊಂದರೆ ಆಗ್ತಿದೆ, ಅದನ್ನ ಕೇಳ್ಕೊಂತಿದ್ದೀನಿ ಎ ಸಿ ಮೇಡಮ್ನ. ಅದು ಅವ್ರು ಕ್ರಮ ತಗೊಂತಿಲ್ಲ, ತಗೊಂತೀವಂತಾರೆ ತಗೊಂತಿಲ್ಲ. ಬೇಕಾದ್ರೆ ಅವ್ನು ಕಾಲು ಹಿಡ್ಕೊಂತೀನಿ, ನಾನು ನ್ಯಾಯ ಕೊಡಿಸಿ ಸರ್. ಸರ್ ಪ್ರೂಫ್ಸ್ ಇದೆ, ಪ್ರೂಫ್ಸ್ ಇಲ್ಲ ಅಂತಂದ್ರೆ ನಾನು ಒಳಗಾಕ್ಲಿ, ಕ್ರಮ ತಗೊಳ್ಳಿ, ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ನಾನು ಒಳಗಾಕ್ಲಿ ಸರ್, ನಾನು ಅದಕ್ಕೂ ತಲೆ ಬಗ್ಸ್ತೀನಿ ಸರ್. ಅಲ್ಲ ಸರ್, ಗೋವಾಳ ಜಮೀನು ತಮಗೂ ಹಾಕಿದೆ ನನಗೂ ಹಾಕಿದೆ, ಅವ್ನು 40 ಎಕರೆ ಹಾಕಿದ್ರೆ ನನಗೆ 10 ಗುಂಟೆ ಹಾಕಿಲ್ವಾ ಸರ್?